ಹಾಯ್, ಎಲ್ರಿಗೂ ನಮಸ್ಕಾರ. ನೋಡ್ರಿ, 4 ಗಂಟೆ ಸಾಯಂಕಾಲ, ಎಲ್ರಿಗೂ ಮಾರ್ನಿಂಗ್ ರುಟೀನ್ ನೋಡಿ ನೋಡಿ ಬೋರ್ ಆಗಿರ್ತೈತಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಸಂಜೆಯಿಂದ ವ್ಲಾಗ್ನ ಶುರು ಮಾಡತ್ತೀನಿ. ಜೊತೆಗೆ ಚಿಂಟೂನು ಇಲ್ಲೇ ಅದ ನೋಡ್ರಿ. ಸ್ಯಾಟರ್ಡೇ ಅವ್ನ ಸ್ಕೂಲ್ ಕೂಡ ರಜಾ ಇರ್ತೈತಿ. ಜಸ್ಟ್ ಡ್ರಾಯಿಂಗ್ ಕ್ಲಾಸ್ಗೆ ಹೋಗಿ ಬಂದ. 1:15 ರಿಂದ 3:15 ವರೆಗೂ ಒಂದು ಡ್ರಾಯಿಂಗ್ ಕ್ಲಾಸ್ ಇತ್ತು. ಹಂಗಾಗಿ ನಾನು ನಿದ್ದೆ ಮಾಡಿ ಸ್ವಲ್ಪ ರೆಸ್ಟ್ ಆಯಿತು, ಖಾಲಿ ಇದ್ನಲ್ಲ, ಹಾಗಾಗಿ ಏನಾದರೂ ಮಾಡೋಣ ಅನ್ನಿಸ್ತು. ನೋಡ್ರಿಲ್ಲೆ ನಮ್ಮ ಪಾಟ್ ಒಳಗೆ ತುಳಸಿ ಗಿಡ ಹಾಕತ್ತೀವಿ. ಆಲ್ರೆಡಿ ನಾನು ಹೇಳಿದ್ದೆ ಇಲ್ಲೆಲ್ಲ ತುಳಸಿ ಗಿಡ ಅದಾವ ಅಂತೇಳಿ, ಅವನ್ನೆಲ್ಲ ತೆಗೆದು ಇದಕ್ಕೆ ಹಾಕಕತ್ತಿದ್ನಿ. ನೀನೇ ಹಾಕು, ಏ ಹಂಗೆಲ್ಲ ಮಾಡಬಾರ್ದು. ತೆಗೆದ್ಕೊಂಡಿನೇ ಒಂದೊಂದು ಕೂಡ ಏನು ನೆಕ್ಸ್ಟ್ ಟೈಮ್ ಮಾಡು, ಹಾಳು ಮಾಡ್ಬಿಡ್ತೀನಿ ಅದು. ಮತ್ತೆ ಇಷ್ಟು ತುಳಸಿ ಗಿಡ ಬಂದವ ನೋಡ್ರಿ ಕೆಳಗಡೆ. ಅದು ಸಿಮೆಂಟ್ ಐತಿ ನಮ್ಮದು ತುಳಸಿ ಪಾಟ್, ಹಂಗಾಗಿ ಅಷ್ಟು ಸರಿಯಾಗಿ ಬರೋದೇ ಇಲ್ಲ. ಸ್ವಲ್ಪ ದೊಡ್ಡ ಆಗ್ತಾವ ಅನ್ನೋಷ್ಟೊತ್ತಿಗೆ ಒಣಗೆ ಬಿಟ್ಟಿರ್ತಾವೆ. ನೋಡೋಣ, ಇದೊಂದು ಪಾಟ್ ಖಾಲಿ ಹೆಂಗೂ ಐತೆಲ್ಲ ಇದ್ರಾಗ ಹಾಕ್ಕೊಂಡು ಅಂತ ಅನ್ಕೊಂಡೇನಿ. ಚಂದ ಬಂದ್ರೆ ಖುಷಿ ಅನಿಸ್ತೈತಿ, ಬರ್ತೈತೆ ಅಂತ ಅನ್ಕೊಂಡೇನೆ. ಯಾಕಂದ್ರೆ ಇಷ್ಟೊಂದು ಗಿಡ ಸೇರಿಸಿ ಹಾಕತ್ತೇವಲ್ಲ, ಹಂಗಾಗಿ ಬರ್ಬೋದು. ಗಿಡಗಳನ್ನೆಲ್ಲ ಬೆಳೆಸೋದ್ರೆ ನನಗೆ ಸಣ್ಣಾಕಿದ್ದಾಗಿಂದ ಭಾಳ ಖುಷಿ ನೋಡ್ರಿ. ಸಣ್ಣಾಕಿದ್ದಾಗೂ ಅಷ್ಟು ಮನೆ ಮುಂದೆ ಗಿಡಗಳನ್ನೆಲ್ಲ ಹಚ್ತಿದ್ನಿ. ಯಾರ್ದಾದ್ರೂ ಫ್ರೆಂಡ್ಸ್ ಮನೆಗೆ ಹೋಗೋದು, ಗಿಡಗಳನ್ನ ತರೋದು, ಮನೆ ಮುಂದೆ ಹಚ್ಚೋದು ಮಾಡ್ತಿದ್ನಿ ಯಾವಾಗಲೂ. ನೀರು ಹಾಕು ತಗೋತ ನೋಡ್ರಿ. ಈಗ ಚಿಂಟು ಗಿಡ ನೆಟ್ಟನು ನನ್ಗಿಂತ ಮೊದಲು. ಹಾಂ, ಮೋಸ ಅದು, ಇಬ್ಬರು ಸೇರಿ ನೆಟ್ಟವೆ. ಆಯಿತು, ಆಯಿತು, ಹೋಗಿ ನೀರು ತೊಗೊಂಡು ಬಾ ಬೇಗ. ಸ್ವಲ್ಪ ನೀರು ಹಾಕತ್ತೇನೆ ರೀ, ಯಾಕಂದ್ರೆ ಆಲ್ರೆಡಿ ಎಲ್ಲ ಮಣ್ಣು ಐತಿ, ಎಲ್ಲ ಹಸಿ ಮಣ್ಣು ಐತಿ. ಸ್ವಲ್ಪ ನೀರು ಹಾಕೇನಿ. ಇನ್ನೂ ಈ ಪಾಟ್ಗಳೊಳಗೆಲ್ಲ ನರ್ಸರಿಗೆ ಹೋಗಿ ಗಿಡಗಳನ್ನ ತಂದು ಹಾಕ್ಬೇಕಂತ ಆಸೆ ಐತಿ. ನೋಡೋಣ, ನೆಕ್ಸ್ಟ್ ವೀಕ್ ಅದು ಹೋಗಿ ತರ್ಬೇಕು ಅಂದ್ಕೊಂಡೇನು ರೀ. ಕೆಳಗಿಡೋನು ಇದನ್ನು ಪಾಟ್. ಹಂಗೆ ಭಾಳ ದಿವಸ ಆಗಿತ್ತು ರೀ, ಯಾವ ಪಾಟ್ನೂ ನಾನು ಮುಟ್ಟೇ ಇರಲಿಲ್ಲ. ಎಷ್ಟೊಂದು ಕಸ ಎಲ್ಲ ಬೆಳೆದಿತ್ತು, ಲೈಟಾಗಿ ಹಂಗೆ ಎಲ್ಲ ತೆಗೆಯತ್ತಿದ್ನಿ. ಶ್ರೇಯಸ್, ಇದನ್ನೆಲ್ಲ ತೆಗಿಬೇಡ, ಗಿಡಕ್ಕೆ ಎಲ್ಲ ಒಂಥರ ನೀನು ಹಾಳು ಮಾಡ್ತೀನಿ ಅಂತಿದ್ದ. ಬಟ್ ಬಿಟ್ಟರೆ ಏನಾಗ್ತೈತಿ, ಎಲ್ಲ ಗಿಡಕ್ಕೆ ಸಿಗೋವಂಥ ಎನರ್ಜಿ ಎಲ್ಲ ಇವ ತೊಗೊಂಡ್ಬಿಡ್ತಾವೆ. ಹಾಗಾಗಿ ಎಲ್ಲ ತೆಗೆದು ಬಿಡೋಣ ಅಂಥೇಳಿ ಕ್ಲೀನ್ ಮಾಡತ್ತಿದ್ನಿ. ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಾಗ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೇನೆ. ದಿವಸ ಆಯ್ತು ನೋಡ್ರಿ, ಇಲ್ಲಿಯೂ ಅಷ್ಟು ಹೊಟ್ಟ ನಾನು ಮುಟ್ಟೇ ಇರಲಿ ಪಾಟೆಲ್ಲ. ಇವೆಲ್ಲ ಗಿಡ ಅಷ್ಟು ಸರಿ ಇಲ್ಲ. ನೋಡೋಣ, ನಾನು ನೆಕ್ಸ್ಟ್ ವೀಕ್ ನರ್ಸರಿ ಹೋದಾಗ ಹೊಸ ಹೊಸ ಗಿಡ ಹಾಕ್ಬೇಕಂತ ಅಂದ್ಕೊಂಡೇನಿ. ಇವನ್ನೆಲ್ಲ ಗಿಡಗಳೆಲ್ಲ ಹಾಕಿದ್ಮೇಲೆ ರೀ ಮೇಂಟೆನೆನ್ಸ್ ಬೇಕಾಗ್ತೈತಿ, ಮತ್ತು ಯಾರೂ ಮಾಡೋಂಗಿಲ್ಲ ನಮ್ಮ ಮನೆಯೊಳಗೆ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಈ ಪಾಟ್ಸ್ ಒಳಗೆಲ್ಲ ಇಂಟ್ರೆಸ್ಟ್ ಇಲ್ಲ, ಎಲ್ಲ ನಾನೇ ಮಾಡಬೇಕಾಗ್ತೈತಿ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿರ್ತೇನೆ. ಚಲೋ ಆಯ್ತು ಕೆಲಸ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ 1 ಗಂಟೆ ಆಗಿ ಬಂತು. ನಮ್ಮ ಅರ್ವಿ ತೆಗೆಯೋ ಪ್ರೋಗ್ರಾಮ್ ನಡೆದಿತ್ತು. ಮಳೆ ಅಂತೂ ಈಗ ಸದ್ಯದಾಗ 2 ದಿವಸ ಆಯಿತು, ಆಗಿಲ್ಲ ಇಲ್ಲ ಅಂದ ಅರ್ವಿಗಳು ಒಣಗಿದ ಒಂದು ದೊಡ್ಡ ಕೆಲಸ ಅನ್ಸೋದು. ಎಲ್ಲ ಅರಿವಿಗಳನ್ನೆಲ್ಲ ಒಳಗೆ ಹಾಕ್ಬಿಡ್ದಾಗ್ತೈತಿ. ಬೆಳಿಗ್ಗೆ 1:12 ಗಂಟೆಗೆ ಹಾಕಿದ್ದು ನೋಡ್ರಿ, ಚಲೋ ಒಣಗಿದ. ಬಿಸಿಲಂತೂ ಮಸ್ತ್ ಐತಿ. ಬಂತ ಇನ್ನೇನು ನಮ್ಮ ಚಿಂಟೂನು ಎಲ್ಲ ಶೋಗೆ ಹೋಗ್ಬೇಕು ಮುಂದ. ನಮ್ಮ ಚಿಂಟು ಎಲ್ಲ ಹ್ಯಾಲೋವೀನ್ ಶೋಗೆ ಹೋಗ್ಬೇಕಂತ ಹೇಳತ್ತ ನೋಡಿ, ಬರೀ ಹಠಾನ ಒಂದಲ್ಲ ಚಿಂಟು. ಶ್ರೇಯಸ್ ಯಾವಾಗೂ ಈ ಥರ ಹಠ ಮಾಡ್ತಿರ್ಲಿಲ್ಲ. ಚಿಂಟು ಮಾತ್ರ ಎಲ್ಲಿ ಹೋಗ್ಬೇಕಂತ ನಾನು ಹೋಗೇ ಬಿಟ್ಟಿರ್ತಾನೆ. ಆಯ್ತೀರಾ? ಆಯ್ತ ಏನೈತೆ? ಹ್ಞೂ ಆಯ್ತೀರ. ಏನು ಮಾಡ್ತೀರಿ? ಇರ್ ಇರ್ ಸ್ಟಾಪ್ ಮಾಡ್ತೇನೆ, ಮಾಡೇನು ನನಗೋಸ್ಕರ ವೇಟ್ ಮಾಡತ್ತ ನೋಡ್ರಿ. ಕೆಳಗೆ ಒಂದಿಷ್ಟು ಅರಿವೆ ಅದಾವು, ಇದೊಂದಿಷ್ಟು ಎಲ್ಲ ಸೇರಿ ಮಡಚ್ಬೇಕೀಗ.
ಒಂದು ದಿವಸ ನಿನ್ನೆ ಮಡ್ಚಕ್ಕಾಗಿಲ್ಲ ಅಂತ ಬಿಟ್ಟೆನಿ. ಎಷ್ಟೊಂದು ಒಂದು ರಾಶಿ ಆಗಿದಾವ ಈಗ. ಹಂಗೆ ಒಂದ ಒಂದು ಪುಟಾಣಿ ಮೆಣಸಿನ್ಕಾಯಿ ಬಂದತ್ ನೋಡ್ರಿ, ಖುಷಿ ಅನಿಸ್ತೈತಲ್ಲ. ಈಗ ನಾವು ಬೆಳೆದಿರುವಂಥವು ಒಂದ ಹೂ ಬಿಡ್ಲಿ, ಒಂದ ಮೆಣಸಿನ್ಕಾಯಿ ಬಿಡ್ಲಿ, ಭಾಳ ಖುಷಿ ಅನಿಸ್ತೈತಿ. ಪಾಟ್ ಒಳಗೆಲ್ಲ ಮೆಂತೆ ಹಾಕೋದು, ಕೊತ್ತಂಬರಿ ಹಾಕೋದೆಲ್ಲ ಹುಚ್ಚು ಭಾಳ ನನಗೆ. ಹಂಗೆ ಚಿಂಟುನು ಈಗ ನೋಡ್ರಿ 6 ಗಂಟೆಗೆ ಹ್ಯಾಲೋವಿನ್ ಶೋ ಅಂತ ಐತಿ. ಸೊ ಅಲ್ಲಿ ಹೋಗತ್ತಾನು. ನನ್ನ ಫ್ರೆಂಡ್ ರಜನಿ ಅಂತಿದಾರಲ್ಲ, ಅವ್ರ ಮಗಳು ಅಲ್ಲಿ ಹೊಂಟಿದ್ಲು. ಡ್ರಾಯಿಂಗ್ ಕ್ಲಾಸ್ ಹೋಗಿ ಬರೋ ಮುಂದೆ ಇಬ್ಬರು ಕೂಡ ಮಾತಾಡ್ಕೊಂಡಾರು, ಹೋಗ್ತೇನೆ ಹೋಗ್ತೇನೆ ಅನ್ನತ್ತಿದ್ದ. ನಾನು ಬೇಡ ಅಂದಿ, ಅವ್ನು ಹಠ ಮಾಡೋದಕ್ಕೆ ಯಾಕೋ ನನಗೂ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಹೋಗಲಿ, ಖುಷಿಪಟ್ಟು ಬರಲಿ ಅನ್ನೋ ಥರ ಅನ್ಸೋಕ್ಕೆ ಶುರು ಆಯಿತು. 1.5 ತಾಸು 650 ರುಪೀಸು. ಮುಖಕ್ಕೆಲ್ಲ ಒಂಥರ ಈ ವೈಟ್ ಕಲರ್ ಪೇಂಟ್ ಎಲ್ಲ ಮಾಡ್ಕೊಂಬಾ ಅಂದರು. ಸ್ಕಿನ್ ಸೆನ್ಸಿಟಿವ್ ಇರ್ತೈತಲ್ಲ, ಹಾಗಾಗಿ ನಾನೇನು ಮಾಡತ್ತಿಲ್ಲ. ರಜನಿನೂ ಕೇಳಿದ್ನಿ, ಅವರು ಏನು ಮುಖಕ್ಕೆ ಏನು ಪೇಂಟ್ ಮಾಡತ್ತಿಲ್ಲ ಅಂತ. ಜಸ್ಟ್ ಲೈಟ್ ಬ್ಲ್ಯಾಕು, ಲೈಟ್ ವೈಟು ಆ ಥರ ಡ್ರೆಸ್ ಹಾಕ್ಕೊಂಡು ಬರೋಕೆ ಹೇಳಿದರು. ಹುಡುಕ್ಬೇಕು ಯಾವ್ಯಾವ ಥರ ಅದಾವೋ ಏನೋ ನೋಡ್ಬೇಕು ನಾನು, ಆ ಕಲರ್ ಅದಾವೋ ಇಲ್ಲವೋ ಅಂತ ಅಬ್ಸರ್ವ್ ಮಾಡಿಲ್ಲ. ಮತ್ತು ಇವ್ನಿಗೆ ಹೆಂಗಂದ್ರೆ ಹೊರಗಡೆ ಹೋಗೋದು, ತಿರುಗಾಡೋದು ಅಂಥದ್ದು ಭಾಳ ಇಂಟ್ರೆಸ್ಟು. ಮತ್ತು ಇವ್ನು ಭಾಳ ಆಸೆ ಪಡ್ತಾನು, ನನಗೂ ನಾವಿದ್ದಂಗೆ ಇನ್ನೊಬ್ರು ಇರಬೇಕಂತ ಹೇಳೋಕ್ಕಾಗಲ್ಲ. ಈಗ ನಾವು ಹೋಗೋಕೆ ಇಷ್ಟ ಇಲ್ಲ ಅಂದರೆ ಇವ್ನಿಗೆ ಹೋಗಬೇಡ ಅಂದ್ರೆ ಅವ್ನ ಥರ ಬೇಜಾರಾಗ್ತದೆ. ಕೆಲವು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಅಷ್ಟೊಂದು ನನಗೆ ಕಂಡೀಷನ್ ಹಾಕಿ ಹೇಳೋಕ್ಕೆ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ಅವರು ಓಡಾಡೋ ವಯಸ್ಸು, ನೋಡೋ ವಯಸ್ಸು ಅಂತ ಇದ್ರೊಳಗೆ ನಾವು ಬರೀ ಓದು ಓದು ಅಂದ್ರೆ ಅವ್ರಿಗೂ ಬೇಜಾರಾಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಅವನಿಗೂ ಬೇಜಾರಾಗಿರ್ತೈತಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರಲಿ ಅಂಥೇಳಿ ಹೋಗು ಅಂಥೇಳಿನಿ. ಇನ್ನು ಅವನು ರೆಡಿ ಮಾಡಬೇಕು. ಮತ್ತು ಇನ್ನೂ ಒಂದು ವಿಷಯ ಏನಂದರೆ, ಈಗ ನಮ್ಮ ಊರುಗಳು ಹತ್ರ ಇದ್ದು ರಿಲೇಟಿವ್ಸ್ ಬರ್ತಾರೋ, ನಾವು ಹೋಗ್ತೇವೆ ಫಂಕ್ಷನ್ಗಳು ಅದಾವೆ ಅಂದಾಗ ನಮಗೇನು ಅನ್ಸಂಗಿಲ್ಲ, ಹುಡುಗರಿಗಾಗಲಿ ನಮಗಾಗಲಿ ಬೋರ್ ಅನ್ಸಂಗಿಲ್ಲ. ನನಗೇನಿಲ್ಲ ಮನೆ ಕೆಲಸ ಅದು ಇದ್ರೊಳಗೆ ನಾನೇನು ಆ ಥರ ಎಲ್ಲ ಬೋರ್ ಅಂತ ಅಂದ್ಕೊಳ್ಳಲ್ಲ. ಮತ್ತು ಮಕ್ಕಳಿಗೆ ಪಾಪ ಅವ್ರಿಗೆ ಬರೀ ಸ್ಕೂಲ್ ಒಂದೇ ರುಟೀನ್ ಅಂದರೆ ಅವ್ರಿಗೂ ಬೋರ್ ಅನ್ನಿಸ್ತೈತಿ. ಸೊ ಯಾವಾಗಲಾದರೂ ಇಂಥ ಹೋಗೋದೇನಾದರೂ ಇದ್ದಾಗ ನಾನು ಬಿಟ್ಟಿರ್ತೇನೆ, ಅಲೋ ಮಾಡಿರ್ತೇನೆ ಅವನಿಗೆ. ಆಮೇಲೆ ನಾಳೆ ಅಂತೂ ಸ್ಕೂಲ್ ರಜಾ ಐತಿ, ಓದೋದಂತೂ ಇರೋದ. ಮತ್ತು ಈ ವಯಸ್ಸೊಳಗೆ ಇಂಥದ್ದೆಲ್ಲ ನೋಡೋದು ಬಿಟ್ಟು ಇನ್ನು ನಮ್ಮ ವಯಸ್ಸಿಗೆ ಆಗಲಿ ಅಥವಾ ಇನ್ನು ಹೈಯರ್ ಸ್ಟಡೀಸ್ಗಂತೆಲ್ಲ ಅವರು ಹೈಸ್ಕೂಲು ಕಾಲೇಜು ಅಂತ ಹೋದ್ಮೇಲಂತೂ ಏನು ನೋಡೋಕ್ಕಾಗಂಗಿಲ್ಲ. ಸ್ವಲ್ಪ ಚೈಲ್ಡ್ಹುಡ್ನ ಎಂಜಾಯ್ ಮಾಡಲಿ ಅಂತ ನಾನು ಸ್ವಲ್ಪ ಫ್ರೀ ಬಿಟ್ಟಿರ್ತೇನೆ. ಹಂಗೆ ಲಾಸ್ಟ್ ವ್ಲಾಗ್ ಒಳಗೆ ನಾನು ತೋರಿಸಿದ್ನಿ, ಫಿಶ್ ಟ್ಯಾಂಕನ್ನು ತೆಗೆದಿಟ್ಟೇನಿ, ಅದು ಯಾಕೋ ಸ್ವಲ್ಪ ರಿಪೇರಿ ಬಂದೈತಿ, ಫಿಶ್ನ ಇಲ್ಲಿ ಹಾಕೇನೆ ಅಂಥೇಳಿ ಮಗ್ಗೊಳಗೆ. ಒಂದು 4-5 ದಿವಸ ಆಯ್ತು ನೋಡ್ರಿ ಇದು ಮಗ್ಗೊಳಗೆ ಅದಾವ. ಪಾಪ ನೀರಷ್ಟು ಚೇಂಜ್ ಮಾಡಿರ್ತೇನೆ ಮತ್ತು ಫುಡ್ ಹಾಕಿರ್ತೇನೆ. ಗಾಜಿನ ಬೌಲ್ ಒಳಗೆ ಹಾಕ್ಬೇಕು ಅಂದ್ಕೊಂಡೇನಿ. ಇನ್ನೂ ನನಗೆ ಅಲ್ಲಿ ಫಿಶ್ ಅಂಗಡಿಗೂ ಹೋಗೋಕ್ಕಾಗಿಲ್ಲ, ತರಬೇಕು ನೋಡ್ರಿ. ಎಷ್ಟು ಚಂದ ಅದಾವೆ ಕಲರ್ ಕಲರ್ ಅಂಥೇಳಿ ಆಸೆ ಪಟ್ಟು ತೊಗೊಂಡು ಬನ್ನಿ. ಈಗ ಫಿಶ್ ಬೌಲ್ ಒಳಗಾದರೂ ಹಾಕಿಡ್ಬೇಕು ನಾನು. ನೋಡ್ರಿ ಎಷ್ಟು ಚಂದ ಅದಾವೆ, ಇವು ಕಲರ್ ಕಲರ್ ಹೋಗಿ ಮುಟ್ಬೇಕು ಅನಿಸ್ತೈತಿ. ನೀವೇನಾದರೂ ಫಿಶ್ ಟ್ಯಾಂಕ್ ನಿಮ್ಮ ಮನೆಯೊಳಗಿದ್ದು ಫಿಶ್ ಸಾಯತಾವಪ್ಪ ಅಂತ ಅನಿಸಿದ್ರೆ ಈ ಜಾತಿ ಫಿಶ್ ತೊಗೊಂಬರ್ರಿ, ಗಪ್ಪಿ ಜಾತಿ ಫಿಶು. ನೀವು 1 ವರ್ಷ ಇಟ್ಕೊಂಡ್ರು, ಎಷ್ಟೇ ರಫ್ ಆಗಿ ಪಾಪ ನೀವು ಇದನ್ನು ಇಟ್ಕೊಂಡ್ರೂ ಸಹಿತ ಆರಾಮಿರ್ತಾವೆ, ಒಟ್ಟು ಏನಾಗಂಗಿಲ್ಲ ಇವಕ್ಕೆ. ಮತ್ತು ಕಲರ್ ಕಲರ್ ಒಳಗೆ ಸಿಗ್ತಾವೆ ಎಲ್ಲ ಕಲರು. ಗ್ರೀನ್ ಒಳಗೂ ತೊಗೊಂಡು ಬಂದಿದ್ನಿ, ಎಲ್ಲೋ ಒಳಗಿದ್ವು, ಗೋಲ್ಡ್ ಕಲರ್ ಒಳಗಿದ್ವು, ಲಾಸ್ಟಲ್ಲಿ ಇಷ್ಟು ಉಳ್ಕೊಂಡಾವೆ. 1 ವರ್ಷದ ಹಿಂದೆ ತೊಗೊಂಡು ಬಂದಿದ್ದು ನೋಡ್ರಿ, ಗಟ್ಮುಟ್ ಅದಾವು. ಮತ್ತು ಇದನ್ನು ಬಿಟ್ಟು ನಾ ಬೇರೆ ಥರ ಫಿಶ್ ತೊಗೊಂಡು ಬಂದು ನೋಡಿದ್ನಿ, ಬೇಗ ಸತ್ತಿದ್ವು ಎಲ್ಲ ಅವು. ಇಡ್ಲಿಗೆ ನೆನೆಸಿಟ್ಟಿದ್ನಿ, ಇಡ್ಲಿ ರೈಸ್ ಬರ್ತಾವಲ್ಲ ಅದನ್ನ ನೆನೆಸಿಟ್ಟೇನಿ. 3 ಗ್ಲಾಸ್ ಅಕ್ಕಿ ಮತ್ತು ಇಲ್ಲಿ 1 ಗ್ಲಾಸ್ ಉದ್ದಿನ ಕಾಳು, 1 ಗ್ಲಾಸ್ ಅವಲಕ್ಕಿ, 1/2 ಗ್ಲಾಸ್ ಸಾಬೂದಾನಿ ನೆನೆಸಿಟ್ಟೇನಿ. ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡತ್ತೇನಿ. ನಾನು ಬೇರೆ ಥರ ನೆನೆಸಿಡ್ತಿದ್ದೆ, ನನ್ನ ಫ್ರೆಂಡನ್ನ ಕೇಳಿ ಆ ಮೆಥಡೊಳಗೆ ನೆನೆಸಿಟ್ಟೇನಿ. ನೋಡ್ಬೇಕು ನಾಳೆ ಯಾವ ರೀತಿ ಬರ್ತಾವಂಥೇಳಿ. ಹಂಗೆ ನೋಡ್ರಿ ಟೈಮ್ ಬಂದು 5:50 ಆಗೈತಿ. ನಂದಿನ್ನೂ ನಿದ್ದೆ ಒಳಗೆ ಐತಿ ನೋಡ್ರಿ ಮುಖ ಎಲ್ಲ. ನನ್ನ ಚಿಂಟು ಬರೀ ಬಾಲ್ ಆಡೋದ್ರೊಳಗಿರ್ತಾನೋ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಆ ಥರ ಬಾಲ್ ಆಡಿ ಆಡಿ ಸ್ವಲ್ಪ ಅಲ್ಲಿ ಅಲ್ಲಿ ಡ್ಯಾಮೇಜ್ ಆಗೈತೆ. ನಾನು ಫ್ರಿಜ್ಜನ್ನು ಭಾಳ ಹುಷಾರಾಗಿ ಇಟ್ಕೋತೀನಿ. ಫ್ರಿಜ್ ಅಂತ ಅಲ್ಲ, ಯಾವುದೇ ಸಣ್ಣ ಐಟಮಿಂದ ಹಿಡಿದು ಭಾಳ ಚಂದ ಇಟ್ಕೋತೇನೆ ನಾನು ಅಂತೀನಿ. ಇವನು ಆಡಿ ಆಡಿ ಇಲ್ಲಿ ಫ್ರಿಜ್ಜಿಗೆ ಬಾಲ್ ಹೊಡೆದು ಹೊಡೆದು ಅಲ್ಲಲ್ಲೇ ಸಣ್ಣದಾಗಿ ತೆಗ್ದು ಥರ ಬಿದ್ದವು. ನನಗದು ಭಾಳ ಬೇಜಾರಾಗ್ತೈತೆ, ನೋಡಿ ನೋಡಿ ಬೇಜಾರು ಮಾಡ್ಕೋತಿರ್ತೇನೆ.
ಅವ್ನಿಗೆ ಎಷ್ಟು ಸಲ ಹೇಳ್ತೇನೆ ಇಲ್ಲಿ ಹೋ ಇಲ್ಲಿ ಏನು ಟಚ್ ಆಗ್ದಂಗೆ ಆಟ ಆಡು ಅಂತ. ಮತ್ತು ನಾವು ಇಲ್ಲಿ ಓಡಾಡೋ ಜಾಗದಾಗಿರೋದ್ರಿಂದ ಏನಾಗ್ತಿತ್ತಂದ್ರೆ ರೀ, ಒಂದೊಂದು ಸಾರಿ ನಮ್ಮ ಬಳೆ ತರಚ್ಬೋದು, ಹಿಂಗೆ ಏನಾದರೂ ಸಣ್ಣ ಸಣ್ಣ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಆ ಥರ ಆಗಿ ಆಗಿ ಫ್ರಿಜ್ ನೋಡೋಕ್ಕೂ ಲುಕ್ ಹೋಗ್ಬಿಡ್ತೈತಿ. ಹಂಗಾಗಿ ಹಂಗಾಗಿ ನಾನು ಭಾಳ ಹುಷಾರಿಂದ ನೋಡ್ಕೊತಿರ್ತೇನೆ. ಈಗಲೂ ಅಷ್ಟೇ ಆಡಬೇಡ ಅಂತ ಹೇಳತ್ತೇನೆ ನೋಡ್ರಿ ಅವನಿಗೆ ಬಾಲು. ಆಮೇಲೆ ನಾನು ತುಂಬ ದಿವಸ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಹಾಗಾಗಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡತ್ತೇನೆ. ಬೆಳಗ್ಗೆಯಿಂದ ಬರೀ ಬೆಳ್ಳುಳ್ಳಿನ ಬಿಡಿಸೋದಾಗೈತಿ. ಸೊ ಈಗ ಬರೀ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ತೇನೆ. ಮತ್ತು ನಾನು ಒಂದ್ಸರಿ ಮಾಡಿದರೆ ಒಂದು 15 ದಿವಸ ಅಂತೂ ಇಟ್ಕೊಂಡಿರ್ತೀನಿ. ಅದನ್ನು ಯಾವ ರೀತಿ ನಾವು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ಅಂತಲೂ ಶೇರ್ ಮಾಡ್ಕೋತೀನಿ ಬರ್ರಿ. ಈಗ ಇಲ್ಲಿ 1 ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ 1/4 ಕಪ್ಪಷ್ಟು ಶುಂಠಿ ತೊಗೊಂಡೈತಿ. ಎರಡು ಈಕ್ವಲ್ ಅಳೋಗಿ ತೊಗೋಬಾರ್ದ್ರಿ. ಶುಂಠಿ ಬೆಳ್ಳುಳ್ಳಿ ಎಷ್ಟನ್ನ ಈಕ್ವಲಾಗಿ ತೊಗೊಂಡ್ಬಿಟ್ರೆ ಅದು ಎಸಿಡಿಟಿ ಥರ ಆಗ್ತೈತೆ ಅಂತ ಹೇಳ್ತಾರೆ. ಹಾಗಾಗಿ ಬೆಳ್ಳುಳ್ಳಿ ತೊಗೊಳ್ತೇವಲ್ರಿ, ಅದ್ರ 1/4 ಭಾಗದಷ್ಟು ಶುಂಠಿನ ತೊಗೋಬೇಕು. 1 ಕಪ್ಪಷ್ಟು ಬೆಳ್ಳುಳ್ಳಿ ಇದ್ರೆ 1/4 ಕಪ್ಪಷ್ಟು ಶುಂಠಿ ಇರಬೇಕಾಗ್ತೈತಿ. ಶುಂಠಿನ ತೊಳೆದು ಸಿಪ್ಪೆ ಲೈಟಾಗಿ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟು ಸ್ವಲ್ಪ ಕಲ್ಲುಪ್ಪು, ಹಂಗೆ 1/2 ಕಪ್ಪಷ್ಟು ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಸೇರಿಸ್ಕೊಂಡತ್ತಿ. ಇದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಗ ಕೆಡೋದಿಲ್ಲರಿ ಉಪ್ಪು ಮತ್ತು ಎಣ್ಣೆ ಸೇರಿಸೋದ್ರಿಂದ. ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡತ್ತಿ ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊಂಡಿರಬೇಕು. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಸೇರಿಸ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದ್ರಿ, ಕೆಡೋದಿಲ್ಲ ಬೇಗ. ಆರಾಮಾಗಿ 1 ತಿಂಗಳಂತೂ ನಾವು ಈ ಪೇಸ್ಟ್ನ ಇಟ್ಕೋಬೋದು. ಮತ್ತು ಹೊರಗಡೆ ನಮ್ಮ ಅಂಗಡಿಯಿಂದ ತಂದ್ರೆ ಇಷ್ಟು ಹೆಲ್ದಿಯಾಗಿ ಅವರು ಏನಾಗಲಿ ಹೊರಗಡೆ ಫುಡ್ಡು ಹೊರಗಡೆ ಏನೇ ಐಟಮ್ ತೊಗೊಂಡ್ರೂ ಅಷ್ಟು ಹೆಲ್ದಿ ಇರೋದಿಲ್ಲ, ಅಷ್ಟು ಮನೇಲಿ ಮಾಡಿರೋ ಥರ ಆಗಂಗಿಲ್ಲ. ಹಾಗಾಗಿ ನಾನು ಮನೆ ಒಳಗೆ ಮಾಡ್ತೇನೆ, ಮತ್ತು ಕಾಸ್ಟ್ಲಿ ಕೂಡ ಆಗ್ತೈತಿ ನೋಡಿರಿ. ಈ ಥರ ಗಾಜಿಂದು ಒಂದು ಡಬ್ಬ ಒಳಗೆ ಹಾಕಿ ಇಟ್ಬಿಟ್ರೆ ಎಷ್ಟೇ ದಿವಸ ಇಟ್ಕೊಂಡು ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಚಿಂಟು ಫುಲ್ ರೆಡಿ ಆಗಿದ್ದಾನೆ ನೋಡಿರಿ, ಹ್ಯಾಲೋವಿನ್ ಶೋ ಹೋಗಕ್ಕೆ. ಅಲ್ಲ ಚಿಂಟು, ಟೈಮು 6 ಗಂಟೆ ಆಗಕ್ಕೆ ಬಂದತ್ತಿ. ರಜನಿ ಕೂಡ ಬರ್ತೇನೆ ಅಂದಾರ ಈಗ, ಅವ್ರ ಮಗಳ ಜೊತೆ ಇವನು ಕರ್ಕೊಂಡು ಹೋಗ್ತಾರೆ. ಈಗ ಸ್ವಲ್ಪ ವೈಟ್ ಈ ಥರ ಶೈನಿಂಗ್ ಕ್ಲಾತ್ ಒಳಗೆ ಹಾಕೋಮ ಅಂದರು. ಮೋಸ್ಟ್ಲಿ ಅಲ್ಲಿ ಹ್ಯಾಲೋವಿನ್ ಶೋ ಅಂದ್ರೆ ಫುಲ್ ಲೈಟ್ ಎಲ್ಲ ಆಫ್ ಮಾಡಿ ಒಂಥರ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಥರ ಭೂತದ್ದೆಲ್ಲ ಇಟ್ಟಿರ್ಬೋದು ಅನಿಸುತ್ತೆ. ಯಾಕಂದ್ರೆ ಲೈಟ್ ಆಫ್ ಮಾಡಿದಾಗ ಈ ಥರ ವೈಟ್ ಶರ್ಟ್ಸು ಎದ್ದು ಕಾಣ್ತಾವಲ್ಲ. ಹಾಗಾಗಿ ಮತ್ತು ಪ್ಯಾಂಟನ್ನು ಅದ ಇದ್ರೊಳಗೆ ಹೇಳಿದರು, ಪ್ಯಾಂಟ್ ಇರಲಿಲ್ಲ, ಬ್ಲ್ಯಾಕ್ ವೀಲ್ ಅಂದರೆ ವೈಟ್ ಒಳಗೆ ಹಾಕೋಮ ಅಂದಿದ್ರು. ವೈಟ್ ಒಳಗೆ ಇದೊಂದು ಶರ್ಟ್ ಇತ್ತು, ಅದು ಕೂಡ ಅವಂಗೆ ತ್ರಾಸಾಗತ್ತೆ. ಅವಾಗಿಂದ 20 ಸಾರಿ ತೆಗೆಯೋದು ಎಳೆದಾಡೋದು ಮಾಡತ್ತಾನು. 1-2 ಅವರ್ಸ್ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ದೇನೆ. ಬೇರೆ ಶರ್ಟ್ ಬೇಡ. ಏನಾಗೈತೆ ಕರೆಕ್ಟ್ ಆಯ್ತಲ್ಲ, ಏನಾಗೋದಿಲ್ಲ. ಈಗ ರಜನಿಗೋಸ್ಕರ ವೇಟ್ ಮಾಡತ್ತೇನಿ, ಬರ್ತಾರ ಅನಿಸ್ತೈತಿ ಈಗ ಇನ್ನೊಂದು 5 ಮಿನಿಟ್ಸ್ನ. ಯಾಕಂದ್ರೆ ಶುರು ಆಗೋದು 6 ಗಂಟೆಗೆ, ನೋಡಬೇಕು ಬರತ್ತಾರ ಅನ್ಕೋತೇನೆ. ಓಡು 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 ಓಡು, ಏ ಬಾಯ್ ಚಿಂತೆ ವಿದ್ರಿ ತೆಗಿರಿ. ಹಾಯ್ ಅಂತಿದ್ದೀನಿ, ಬಾಯ್ 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 ಬಾಯ್. ಹಾಂ ಸರಿ ಬಾಯ್. ಸೊ ಫ್ರೆಂಡ್ಸ್ ನೋಡ್ರಿ, ಈಗ 65 ಆಗೈತಿ. ಜೀ ಕುಟುಂಬ ಅವಾರ್ಡ್ಸ್ ಹತ್ತಿದ್ದಾವು, ಅದನ್ನು ನೋಡ್ತಾ ನೋಡ್ತಾ ಅರಿವಿ ಮಡ್ಚಾತೇನಿ. ನನ್ಗೆ ಅರಿವಿ ಮಡ್ಚು ಮುಂದಾಗಲಿ ಏನಾದ್ರು ಕೆಲಸ ಮಾಡ್ಬೋದಾಗಲಿ ಹಂಗೆ ಕೆಲಸ ಮಾಡಿದ್ರೆ ನಂಗೆ ಆಗಂಗಿಲ್ಲ. ಸ್ವಲ್ಪ ಮೊಬೈಲ್ನಾಗಾದರೂ ಮಾತಾಡ್ಕೊಂಡು ಕೆಲಸ ಮಾಡ್ತೇನೆ, ಇಲ್ಲಾಂದರೆ ಟಿವಿ ಸೀರಿಯಲ್ ನೋಡ್ಕೊಂಡು ಮಾಡ್ತೇನೆ, ಇಲ್ಲಾಂದ್ರೆ ಏನಾದರೂ ಅಲ್ಲಿ ದೂರದಾಗ ಸಾಂಗ್ಸ್ ಹಚ್ಕೊಂಡಾದರೂ ಕೆಲಸ ಮಾಡ್ತಿರ್ತೇನೆ. ಹಂಗೆ ಖಾಲಿ ಖಾಲಿ ಅಂತೂ ಬೋರ್ ಆಗಿಬಿಡ್ತಾರೆ ಕೆಲಸ ಮಾಡೋಕ್ಕೆ. ಸೊ ಇದು ಮುಗಿಯುವಷ್ಟೊತ್ತಿಗೆ ನಿನ್ನೆಯಿಂದ ಶುರು ಆಗಿತ್ತಲ್ರಿ, ನಿನ್ನೆಯಿಂದ ನೋಡತ್ತೇನೆ ಯಾರ್ಯಾರಿಗೆ ಯಾವ್ಯಾವ ಅವಾರ್ಡ್ಸ್ ಬಂತು ಅಂತೇಳಿ. ಮತ್ತು ಚಿಂಟು ಇಲ್ಲ ಅದು ಮೇನು, ಅವಿದ್ರ ಟಿವಿ ಮೊಬೈಲ್ ಏನಾದರೂ ಒಂದು ನೋಡ್ತಾ ನಂಗೇನು ಸರಿಯಾಗಿ ನೋಡೋಕೆ ಬಿಡೋಂಗಿಲ್ಲ. ಒಬ್ಬಕ್ಕೆ ಇದ್ದಾಗ ಸ್ವಲ್ಪ ಆರಾಮಾಗಿ ನೋಡ್ತಿರ್ತೀನಿ. ಇವನ್ನೆಲ್ಲ ಮಡಿಸ್ತಾ ಮಡಿಸ್ತಾ ಬೇಗ ಬೇಗ ಮುಂದಿನ ಕೆಲಸನೂ ಮಾಡಬೇಕು ನನಗೆ. ಭಾಳ ದಿವಸ ಆಗಿತ್ತು ನೋಡಿರಿ ಜಾಮೂನೇ ಮಾಡಿರಲಿಲ್ಲ, ಹಾಗಾಗಿ 1 ಗ್ಲಾಸ್ ಸಕ್ಕರೆಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಪಾನಕ ಮಾಡೋಕ್ಕಿಟ್ಟನಿ. ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಇಷ್ಟಪಡೋಂಗಿಲ್ಲ, ಹಾಗಾಗಿ ನೀವು ಸ್ವಲ್ಪ ಸ್ವೀಟಾಗಿರಲಿಪ್ಪ ಅಂದ್ರೆ 1.5 ಗ್ಲಾಸ್ ನೀರಿಗೆ 1.25 ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಬೋದು. ಮಿಲ್ಕಿ ಮಿಸ್ಟ್ದು ಜಾಮೂನ್ ಮಾಡತ್ತಿದ್ದೆ.
ನನಗಂತೂ ಭಾಳ ಇಷ್ಟ ಮತ್ತು ನಮ್ಮ ಮನೆಯಾಗೂ ಭಾಳ ಇಷ್ಟಪಡ್ತಾ ಇದನ್ನು. ಸೊ ಹಂಗೆ ಜಾಮೂನ್ ಹಿಟ್ಟು ಕಲಿಸ್ತಾ ಕಲಿಸ್ತಾ ನೋಡ್ರಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ನಿ. ಫಸ್ಟ್ ಟೈಮ್ ಅನಿಸ್ತೈತೆ ನನ್ನ ಲೈಫ್ ಒಳಗೆ ನಾನು ಕಲಿಬೇಕಾದರೂ ಈ ಥರ ಮಿಸ್ಟೇಕ್ ಮಾಡಿರಲಿಲ್ಲ. ಸ್ವಲ್ಪ ನೀರು ಜಾಸ್ತಿ ಸುರಿಬಿಟ್ನಿ. ಸ್ವಲ್ಪ ಚಿರೋಟಿ ರವೆ ಹಾಕಿ ಮಾಡ್ಬೇಕು ಅಂದ್ಕೊಂಡೇನಿ, ನೋಡೋನು ಯಾವ ರೀತಿ ಬರ್ತೈತಂತ. ಸ್ವಲ್ಪ ಸ್ವಲ್ಪ ಚಿರೋಟಿ ರವೆ ಸೇರಿಸೇನೆ ಇದಕ್ಕೆ. ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು, ಜಾಮೂನ್ ಹಿಟ್ಟೇನಾದರೂ ಕಲಿಸ್ಬೇಕಾದ್ರೆ ಸ್ವಲ್ಪ ಏನಾದರೂ ನಮಗೆ ಮೆತ್ತಗನ್ಸಿದ್ರೆ ಚಿರೋಟಿ ರವೆ ಸೇರಿಸಿದ್ರೆ ಕರೆಕ್ಟಾಗಿ ಮಾಡ್ಕೊಬೋದು ಅಂತೇಳಿ. ನೋಡತ್ತೇನೆ ನಾನು, ಫಸ್ಟ್ ಟೈಮ್ ಟ್ರೈ ಮಾಡತ್ತೇನೆ. ಒಂದು ಸ್ವಲ್ಪ ನೆನೆದ ಮೇಲೆ ಗಟ್ಟಿ ಆಗ್ಬೋದು ಅಂತ ಅಂದ್ಕೊಂಡೇನು. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ನಿ. ಮತ್ತು ನಾನು ಇಡ್ಲಿ ಹಿಟ್ಟನ್ನು ಕೂಡ ರುಬ್ಬಿಟ್ಟೆನೆ ನೋಡಿರಿ. ಉಕ್ಕಿ ಬೀಳ್ಬೋದು ಹಿಟ್ಟು ಅಂಥೇಳಿ ಎರಡು ಪಾತ್ರೆಯೊಳಗೆ ಹಾಕೇನಿ. ಉಪ್ಪು ಸೋಡಾ ಏನು ನನಗೆ ಸೇರಿಸಿಲ್ಲ ರೀ, ನಾಳೆ ಬೆಳಿಗ್ಗೆ ಮಾಡಬೇಕಾದ್ರನ ಸೇರಿಸ್ಬೇಕು ಅಂದ್ಕೊಂಡೇನಿ. ಬೆಳಿಗ್ಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟಕ್ಕೆ ಉಪ್ಪು ಸೋಡಾ ಸೇರಿಸ್ಕೊಂಡು ಉಳಿದಿರೋದನ್ನು ಫ್ರಿಜ್ ಒಳಗೆ ಇಟ್ಕೊಂಬಿಟ್ರಾಯ್ತಂತ ಅಂದ್ಕೊಂಡೇನಿ. ಹಂಗೆ ಜಾಮೂನ್ ಹಿಟ್ಟು ಕೂಡ ಒಂದು ಅಳತೆ ಒಳಗೆ ಬಂದತಿ, ಲೈಟಾಗೆ ಮುಟ್ಟಿದ್ರೆ ಗೊತ್ತಾಗತ್ತಿತ್ತು. ಏನು ಮಾಡಿ ಬಂದ್ರಿ ಅವ್ರಿಗೆಲ್ಲ? ಎಂಜಾಯ್. ನಿನ್ನ ಪೇಂಟ್ ತೋರಿಸು. ವಾವ್ ಸೂಪರ್. ಮತ್ತೇನು ಮಾಡಿಸಿದ್ರು ತೋರಿಸು, ಹಿಂಗೆ ತೋರಿಸು, ಹಿಂಗೆ ಹಿಡಿ, ಕರೆಕ್ಟಾಗಿ ಸರಿಯಾಗಿ ಗೊತ್ತಾಗ ಬಂತು. ಇದು ಪೇಂಟ್ ಮಾಡಿಸಿದ್ರು. ವಾವ್. ಮತ್ತೇನು ಮಾಡಿಸಿದ್ರು? ಅದು ಯಾರು ಮಾಡಿದ್ರು? ಹ್ಞೂ. ಎಷ್ಟು ಜನ ಬಂದಿದ್ರು ಟೋಟಲ್ ಗೊತ್ತಿಲ್ಲ. ಹಾಂ. ಮತ್ತೇನು ಮಾಡಿಸಿದ್ರು? ಎಂಜಾಯ್ ಮಾಡಿ ಬಂದು ಒಟ್ಟ. ಹ್ಞೂ. ಹಂಗೆ ಬರ್ತಾ ನೂಡಲ್ಸ್ ತೊಗೊಂಡು ಬಂದಾನು ಚಿಂಟು, ರಜನಿ ಕುಡಿಸಿದಾರು. ನಾನು ಭಾಳ ದಿವಸ ಇದು ನೂಡಲ್ಸ್ ತಿಂದು ತಿನ್ನ. ನೀನೇ ತಗೋ, ನೀನೇ ತಿನ್ನು. ಹಂಗೆ ಸ್ವಲ್ಪ ಕೈಗೆ ತುಪ್ಪ ಸೋರ್ಕೊಂಡು ಸವ್ರಕೊಂಡು ಒಂದು ಶೇಪ್ ಒಳಗೆ ಮಾಡಿಟ್ಟೆ ನೋಡ್ರಿ ಜಾಮೂನ. ಒಂದು ಎಂಡಿಗೆ ಬಂದಾವು ಜಾಮೂನು. ಈಗ ಮೀಡಿಯಮ್ ಉರಿ ಇಟ್ಕೊಂಡು ಜಾಮೂನೆಲ್ಲ ಫ್ರೈ ಮಾಡ್ಕೊಳತ್ತೇನೆ. ಇದು ಫೈನಲ್ ರಿಸಲ್ಟ್ ಬರೋವರೆಗೂ ಒಂದು ಸ್ವಲ್ಪ ನನಗೂ ಡವ ಡವ ಹತ್ತೈತಿ. ಇದಕ್ಕಿಂತ ಸಣ್ಣ ಸೈಜೊಳಗೂ ಮಾಡ್ಕೋಬೋದಾಗಿತ್ತು ರೀ. ಮೊದಲ ಸ್ವಲ್ಪ ಮೆತ್ತಗಾಗಿತ್ತು ಹಿಟ್ಟು, ಭಾಳ ಟೈಮ್ ಹಿಡಿತೈತಂತ. ಸ್ವಲ್ಪ ದೊಡ್ಡ ಸೈಜೊಳಗನ ಜಾಮೂನ್ ಮಾಡ್ಕೊಂಡು ನೋಡ್ರಿ. ಈಗ ಗೋಲ್ಡನ್ ಬ್ರೌನ್ ಬಂದಾವು, ಇಷ್ಟಾದ್ರೆ ತೆಗೆಯತ್ತೇನೆ. ಆಲ್ರೆಡಿ ಸಕ್ಕರೆ ಪಾಕ ಮಾಡಿಟ್ಟಿದ್ನಲ್ಲ ಅದರೊಳಗೆ ಸೇರಿಸ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಡತ್ತೇನೆ. ಅದಾದಮೇಲೆ ಗೊತ್ತಾಗ್ತದೆ ಫೈನಲ್ ರಿಸಲ್ಟ್ ಯಾವ ರೀತಿ ಬಂದಾವಂತೇಳಿ. ನೋಡ್ರಿ ಈಗ ಒಂದು 15 ನಿಮಿಷ ಆದಮೇಲೆ ನೆನೆದಿದ್ದವು. ಹಂಗೆ ಟೆಸ್ಟ್ ಮಾಡತ್ತಿದ್ನಿ ಯಾವ ರೀತಿ ಬಂದಾವಂತೇಳಿ ನೋಡ್ರಿ. ಈ ಥರ ಪ್ರೆಸ್ ಮಾಡಿದರೆ ಸಾಕು, ಒಂಥರ ಸಾಫ್ಟಾಗಿ ಬಂದಿದ್ವು. ಹಂಗೆ ಟೇಸ್ಟ್ ಕೂಡ ಅಷ್ಟು ಚಲೋ ಬಂದಿದ್ವು. ಅದೊಂದು ಖುಷಿ ಆಯ್ತು, ಮನಸ್ಸಿಗೆ ಸಮಾಧಾನ ಆಯಿತು, ಇಲ್ಲಾಂದರೆ ಎಲ್ಲ ವೇಸ್ಟ್ ಆಗಿಬಿಡ್ತಿತ್ತು. ಗುಡ್ ಮಾರ್ನಿಂಗ್. ನೆನ್ನೆ ನನಗೆ ವಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ವಾಕ್ ಕಂಟಿನ್ಯೂ ಮಾಡುತ್ತೇನೆ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದ್ದಾವು. ಸ್ಪೂನೆಲ್ಲ ಆಯ್ತು, ಒಂದು ಸ್ಪೂನೆಲ್ಲ ಮಸ್ತ್ ಬಂದಾವ ನೋಡ್ರಿ ಇಡ್ಲಿ. ಹಂಗೆ ರಜನಿಗೆ ಕೂಡ ಇವತ್ತು ಸ್ವಲ್ಪ ನಾಷ್ಟ ಕೊಡತ್ತಿದ್ನಿ. ಸ್ವಲ್ಪ ಇಡ್ಲಿನೂ ಮಾಡಿಟ್ಟೇನೆ ಆಲ್ರೆಡಿ ರಜನಿಗೆ ಕೊಡೋಕ್ಕಂಥೇಳಿ. ಸಾಂಬಾರು ಏನು ಮಾಡಿಲ್ಲ ರೀ, ಭಾಳ ಟೈಮ್ ಹಿಡಿದು ಬಿಡ್ತೈತಿ ಸಾಂಬಾರೆಲ್ಲ ಮಾಡೋಕ್ಕೆ. ಜಸ್ಟ್ ಕೆಂಪು ಚಟ್ನಿ ಅಷ್ಟು ಮಾಡೇನಿ. ಮತ್ತು ಸಂಡೇ ಅಂಥೇಳಿ ಸ್ವಲ್ಪ ಲೇಟಾಗಿ ಬೇರೆ ಎದ್ದಿರ್ತೇವಲ್ಲ, ಹಾಗಾಗಿ ಸಾಂಬಾರೆಲ್ಲ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ. ಈಗ ನೋಡಿರಿ ರಜನಿಗೆ ಕೊಡೋಕ್ಕೆ ಒಂದು ಹಾಟ್ ಬಾಕ್ಸ್ ಒಳಗೆ ಇಡ್ಲಿನೂ ರೆಡಿ ಅದಾವು. ಭಾಳ ಸಾಫ್ಟಾಗಿ ಬಂದಿದ್ವು ಇಡ್ಲಿ, ಚಲೋ ಬಂದಿದ್ವು. ಆಮೇಲೆ ಚಟ್ನಿನೂ ಒಂದು ಬಾಕ್ಸ್ ಒಳಗೆ ಹಾಕಿಟ್ಟೇನಿ, ನಮ್ಮ ಮನೆಯವ್ರಿಗೆ ಇದು ಕೊಡ್ರಿ ಅಂತ ಅದನ್ನ ಹೇಳತ್ತಿದ್ನಿ ಜಸ್ಟ್. ಹಂಗೆ ನೆನ್ನೆ ತುಂಬ ಆಸೆಪಟ್ಟು ಒಂದು ಮೈಕ್ ತರಿಸ್ಕೊಂಡಿದ್ದೆ. ನನ್ನ ಯೂಟ್ಯೂಬ್ ಜರ್ನಿ ಶುರು ಆದಾಗಿಂದ ತರಿಸ್ಕೋಬೇಕು ಅಂದ್ಕೊಂಡು ಹಂಗೆ ಪೆಂಡಿಂಗ್ ಉಳಿದಿತ್ತು. ಅಷ್ಟೇನು ಕಾಸ್ಟ್ಲಿ ಅಲ್ಲ, ನೋಡೋಣ ಒಂದು ಟ್ರಯಲ್ಗೆ ಇರಲಿ ಅಂದ್ಕೊಂಡು ತರಿಸ್ಕೊಂಡು ಭಾಳ ಆಸೆಪಟ್ಟು. ಬಟ್ ಏನಾಯಿತು ಅಂದರೆ ನೆನ್ನೆ ಸ್ಕೂಲಿಂದ ಚಿಂಟು ಬಂದಮೇಲೆ ಇದ್ರ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು ಅವನಿಗೆ, ಏನಿದು ಅಂದ್ಕೊಂಡು ತಿರುಗಾಡತ್ತಿದ್ದ. ಅವನೇನು ಅಂದ್ಕೊಂಡಿದ್ದ, ಈ ಮೈಕು ಈಗ ನಾವು ಸ್ಟೇಜ್ ಮೇಲೆಲ್ಲ ಯೂಸ್ ಮಾಡ್ತಾರಲ್ರಿ ಮೈಕು, ಆ ಥರ ಅಂದ್ಕೊಂಡು
ಬಟ್ ಅದಲ್ಲ ಅಲ್ಲ ಅಂದರೂ ಕೇಳಲೇ ಇಲ್ಲ. ಅದು ಯಾವಾಗೋ ಇದೆಲ್ಲ ಒತ್ತಿ ಒತ್ತಿ ಏನೋ ಮಾಡಿದ ನನಗೆ ಗೊತ್ತಿಲ್ದಂಗೆ. ಬೆಳಗ್ಗೆ ನೋಡೋಕ್ಕೆ ಹೋದ್ರೆ ವರ್ಕ್ ಆಗವಲ್ತಾಗಿತ್ತು. ನೆನ್ನೆ ಎಲ್ಲ ಸರಿ ಇತ್ತು, ನಾನು ನೋಡಿದ್ನಿ ಕನೆಕ್ಟ್ ಮಾಡಿ ಎಲ್ಲ ಸರಿ ಇತ್ತು. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಚಿಂಟು ಏನೋ ಗದ್ದಲ ಮಾಡಿಬಿಟ್ಟನು. ಅದೊಂದು ಭಾಳ ಬೇಜಾರಾಯಿತು. ಒಂದು ದಿವಸ ಸರಿಯಾಗಿ ನಾನು ಯೂಸ್ ಮಾಡಲಿಲ್ಲ, ಹಿಂಗಾಯ್ತಲ್ಲಪ್ಪ ಅನ್ನೋ ಥರ ಅನ್ಸತ್ತಿತ್ತು. ಅಮೆಝಾನ್ ಒಳಗೆ ತೊಗೊಂಡಿದ್ನಿ, ಇದನ್ನು ರೀಪ್ಲೇಸ್ ಮಾಡ್ಬೇಕು ಅಂದ್ಕೊಂಡಿನಿ. ಇನ್ನು ಅದೊಂದು ಗದ್ದಲ ರೀಪ್ಲೇಸ್ ಮಾಡೋದು, ಅದು ಬೇಗನೂ ಬರೋದಿಲ್ಲ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ನಾನು ರೀಪ್ಲೇಸ್ ಮಾಡತ್ತೇನೆ. ಸೊ ಇದೊಂದು ಬೇಜಾರು ವಿಷಯ ಅಂತ ಹೇಳ್ಬೋದು ನೋಡಿರಿ, ಆಸೆಪಟ್ಟು ತೊಗೊಂಡಿದ್ನಿ. ಹಾಗೆ ಸ್ನೇಹಿತರೆ, ನಿನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡಕತ್ತೇನೆ. ಚಿಂಟು ಕೂಡ ಜಾಮೂನ್ ತಿನ್ಕೊಂಡು ಕೂತ್ಕೊಂಡಿದ್ದು ನೋಡಿರಿ, ಅವನ ಫೇವ್ರೇಟು. ಮತ್ತು ಸಿಗೋಣಂತ್ರಿ ಆದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ್ರಿ, ಎಲ್ಲರಿಗೂ ನಮಸ್ಕಾರ.